ಸೋಮಣ್ಣನವರು ಅಲ್ಲಿ ಆಗಮಿಸಿ ಅದನ್ನು ಉದ್ಘಾಟನೆ ಮಾಡಿಕೊಟ್ರು. ಅವರು ಸಹ ಈ ಒಂದು ಏನು ಪ್ರತಿಭಾನ್ವಿತ ಮಕ್ಕಳಿಗೆ ಪುರಸ್ಕಾರವನ್ನು ಮಾಡಲಿಕ್ಕೆ 5 ಲಕ್ಷ ರೂಪಾಯಿನ ದತ್ತಿಯನ್ನು ಇಟ್ಟಿದ್ದಾರೆ. ಒಟ್ಟು ಇದುವರೆಗೆ 60 ದತ್ತಿಗಳನ್ನು ಸ್ಥಾಪಿಸಲಾಗಿದೆ. ಪರಮ ಪೂಜ್ಯ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಸಹ ಅವರ ಒಂದು ಹಿರಿಯ ಗುರುಗಳ ಒಂದು ಹೆಸರಿನಲ್ಲಿ ಕೆಲವು ದತ್ತಿಗಳನ್ನು ಇಟ್ಟಿದ್ದಾರೆ. ಹಲವಾರು ಮಠದ ಪೂಜ್ಯರು ಇದಕ್ಕೆ ದತ್ತಿಗಳನ್ನು ಇಟ್ಟಿದ್ದಾರೆ. ಒಂದಿಬ್ಬರು ಭಕ್ತರು ಸಹ ಇಟ್ಟಿದ್ದಾರೆ. ಒಟ್ಟು 60 ದತ್ತಿಗಳನ್ನು ಸ್ಥಾಪಿಸಲಾಗಿದೆ. 63 ವಿದ್ಯಾರ್ಥಿಗಳಿಗೆ ಈ ಸರಿ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದೆ. 3 ವಿದ್ಯಾರ್ಥಿಗಳಿಗೆ ಹಿರಿಯ ಪೂಜ್ಯರುಗಳು ನೆರವನ್ನು ಕೊಟ್ಟು ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ. ಆ ರೀತಿ ಇವತ್ತು ಇಲ್ಲಿ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟೇ ಕಾರ್ಯಕ್ರಮಗಳು ಇದ್ರೂ ಸಹ ನಮ್ಮ ಪೂಜ್ಯರು ಅವರ ಗೋಷ್ಠಿ ಕಾರ್ಯಕ್ರಮ ಆಗಲಿ ಯಾವುದೇ ಆಗಲಿ ಗೊತ್ತು ನಿಮಗೆ ಅವ್ರು ಎಷ್ಟು ಶಿಸ್ತು ಅಂತ. ಅವರು ತಮ್ಮ ಒಂದು ದೈಹಿಕ ದಡುವನ್ನು ಮರೆತು ಎಷ್ಟೇ ಕಾರ್ಯಕ್ರಮಗಳಿದ್ರೂ ಸಹ ಎಲ್ಲದರಲ್ಲೂ ಕ್ರಮಬದ್ಧವಾಗಿ ಭಾಗವಹಿಸುವಂತಹ ಏಕೈಕ ಪೂಜ್ಯರು ಕರ್ನಾಟಕದಲ್ಲಿದ್ದರೆ ಅದು ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನು ನಾವೆಲ್ಲ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಅವ್ರು ಯಾವತ್ತೂ ಯಾವ ಕಾರ್ಯಕ್ರಮವನ್ನು ತಪ್ಪಿಸದೆ ಬಹಳ ಸಂಯಮದಿಂದ ಕಾರ್ಯಕ್ರಮದ ಪೂರ್ತಿ ಕೂತು ಆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟೇ ಅವರು ತಮ್ಮ ಮಟ್ಟಕ್ಕೆ ತೆರಳ್ತಾರೆ. ಅದೇ ರೀತಿ ಪೂಜ್ಯರು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ದಾರೆ. ಇವತ್ತು ಎಷ್ಟೇ ಕಾರ್ಯಕ್ರಮಗಳಿದ್ರೂ ಸಹ ಅವರು ಇಲ್ಲಿ ಬಂದು ನಮ್ಮೆಲ್ಲರಿಗೂ ಸಹ ಆಶೀರ್ವದಿಸಿ ಅಧ್ಯಕ್ಷತೆ ವಹಿಸಿ ಆಶೀರ್ವದಿಸ್ತಾ ಇದ್ದಾರೆ. ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಬಂದಿರತಕ್ಕಂಥವರು ಕುಡಿಲಿಕ್ಕೆ ಹಾಯಾರಿಕೆ ಆದಾಗ ನೀರು ಬೇಕು. ಹಾಗೆ ನಮ್ಮ ಸಮಾಜಕ್ಕೆ ನಮ್ಮ ಸಮಸ್ಯೆಗಳಿಗೆ ಅಥವಾ ನಮ್ಮ ಸೇವೆಗೆ ನಮಗೆ ಬೇಕು ಒಬ್ಬರು. ಅವರು ನಿರಾಣಿ, ಅವರೇ ನಮ್ಮ ಮುರುಗೇಶ್ ನಿರಾಣಿ. ಬಹುಶಃ ಕರ್ನಾಟಕದಲ್ಲಿ ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಸಂಯಮಿ, ಸಾಕಷ್ಟು ಅಧಿಕಾರ ಇದ್ರೂ ಸಹ ನಿರಾಂಕಾರಿ, ಸಂಪತ್ತಿದ್ರೂ ಸಂಯಮಿ, ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಒಪ್ಪಿಕೊಳ್ಳುವಂಥ ನಿಷ್ಠಾವಂತ ಸಮಾಜ ಸೇವೆ ಯಾವಲ್ಲಿ ಹೇಳಲಿಕ್ಕಾಗದಿಲ್ಲ. ಎಲ್ಲ ಅಂಗಗಳಲ್ಲೂ ತಾನು ಈ ಸಮಾಜ ಸೇವೆಗೋಸ್ಕರನೇ ಇದ್ದೇನೆ, ಒಬ್ಬ ರಾಜಕಾರಣಿಯಾಗಿ ಗುರುತಿಸ್ಕೊಳ್ಳೋದಕ್ಕಿಂತ ಒಬ್ಬ ಉದ್ಯಮಿಯಾಗಿ ಸಮಾಜ ಸೇವಕನಾಗಿ ಗುರುತಿಸ್ಕೊಂಡಂತಹ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಇದ್ರೆ ಅದು ಮುರುಗೇಶ್ ನಿರಾಣಿ ಅಂತಕ್ಕಂಥದ್ದನ್ನು ನಾವೆಲ್ಲ ಸಂತೋಷ ಪಡಬೇಕು. ಅವ್ರು ಎಷ್ಟೇ ಕಾರ್ಯಗೌರವಗಳು, ಬೃಹತ್ತು ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು, ಸಾಕಷ್ಟು ಜನ ಬಹುಶಃ ನೋಡಿ ನೋಡಿದಾಗ ಅನ್ಸುತ್ತೆ ನಾವು ಯಾರ ಮಂತ್ರಿ ಹತ್ರ ಬಂದಿದ್ದೆವೋ, ಸಾಮಾನ್ಯ ವ್ಯಕ್ತಿ ಹತ್ರ ಬಂದಿದ್ದೆವೋ ಅಂತ ಅನ್ನಿಸ್ತದೆ. ಯಾಕೆಂದ್ರೆ ಅಷ್ಟು ಒತ್ತಡ ಇದ್ರೆ ಎಲ್ಲರನ್ನ ಸಂಯಮದಿಂದ ಮಾತನಾಡಿಸುವಂತ ನಮ್ಮ ಮಠಾಧೀಶರನ್ನಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಸಂಯಮದಿಂದ ಮಾತನಾಡಿಸುವಂತ ಒಂದು ಅಪರೂಪದ ರಾಜಕಾರಣಿ, ಎಲ್ಲರಿಗೂ ತನ್ನಿಂದ ಆದಂತ ಸಹಾಯ ಮಾಡುವಂತ ವ್ಯಕ್ತಿ. ಬಹುಶಃ ಇವತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎರಡನ್ನೂ ಬೆಸೆಯುವಂತ ಒಂದು ಸಾಧನೆಗೆ ಅಥವಾ ಒಂದು ಹಾದಿಗೆ ಕೈ ಹಾಕಿರ್ತಕ್ಕಂತ ಒಬ್ಬ ವ್ಯಕ್ತಿ ಅಂದ್ರೆ ಸಂತೋಷ ಆಗ್ಲಾರ್ದು. ಯಾಕೆಂತಂದ್ರೆ ಇವತ್ತು ನಮ್ಮ ಪಾಂಡವಪುರ ಸಕ್ಕರೆ ಕಾರ್ಖಾನೆಯನ್ನು ಕೊಂಡ್ಕೊಂಡು ಅದು ಬಹುಶಃ ಆಗದೇ ಇಲ್ಲ, ಬಿದ್ದೋಯ್ತನೋ ವೈತನೋ ಇನ್ನೇನೋ ರೈತರಿಗೆ ತೊಂದರೆ ಆಗುತ್ತೆ ಮತ್ತು ಪುನಶ್ಚೇತನಗೊಳಿಸ್ಲಿಕ್ಕೆ ಕಷ್ಟವನೋ ಅನ್ನುವಂತ ಒಂದು ಸಂದರ್ಭದಲ್ಲಿ ಇಲ್ಲ ಇಲ್ಲ ಆ ಕಾರ್ಖಾನೆಯನ್ನು ನಡೆಸಿ ರೈತರಿಗಾಗಿ ನನ್ನ ಸೇವೆಯನ್ನು ಮುಡುಪಾಗಿರ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿ ಅದನ್ನು ಇವತ್ತು ಏನು ಸರ್ಕಾರದಿಂದ ಕೊಂಡುಕೊಂಡು ಇವತ್ತು ಬಹಳ ಚೆನ್ನಾಗಿ ನಡೆಸಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಸಾರಿ ಅವರು ಆತ್ಮೀಯವಾಗಿ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಅದು ನಾನು ಹೇಳಬಾರ್ದು ಆದರೂ ಹೇಳ್ತಾ ಇದ್ದೇನೆ. ನನಗೆ ಈ ಸಕ್ಕರೆ ಕಾರ್ಖಾನೆಯಲ್ಲಿ ಬಂದಂಥ ಲಾಭವನ್ನೆಲ್ಲ ನಾನು ಈ ಭಾಗದ ಅಭಿವೃದ್ಧಿಗೆ ಉಪಯೋಗಿಸ್ತೇನೆ ಹೊರತು ನಾನು ತಗೊಂಡೋಗಲ್ಲ ಅನ್ನುವಂಥ ಮಾತನ್ನು ಅವರು ಬಾಯ್ಬಿಟ್ಟು ಕೇಳಿದ್ರು. ಮಾತ್ರ ನಮಗೆ ಬಹಳ ಸಂತೋಷ ಆಯ್ತು, ಇಂಥ ಒಬ್ಬ ರಾಜಕಾರಣಿ ನಮಗೆ ಸಿಗ್ತಾರ ಅಂತ. ರಾಜಕಾರಣ ಅಂದ್ರೆ ಗೊತ್ತಲ್ಲ ಇವತ್ತು ಅಧಿಕಾರ ಬಂದಾಗ ಏನೇನಾಗ್ತಾರೆ ಅಂತ. ಅಂತಹ ವ್ಯಕ್ತಿಗಳು ದಕ್ಷರು, ಪ್ರಾಮಾಣಿಕರು, ಸೇವಾ ತತ್ಪರರು ಆದಂತ ನಮ್ಮ ನಿರಾಣಿಯವರು ಇವತ್ತು ಬಂದು ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ನಾವು ಅವ್ರಿಗೆ ಹೋಗಿ ಆಹ್ವಾನ ಕೊಟ್ಟಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ಎಷ್ಟೇ ಕಾರ್ಯಗೌರವಗಳಿದ್ರು ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ರಾಜೇಂದ್ರ ಸ್ವಾಮಿಗಳವರ ದಿವ್ಯ ಆಶೀರ್ವಾದ ಇದೆ ಅಂತ ಹೇಳ್ತಾ ಹಾಗೆ ಎಲ್ಲ ಪೂಜ್ಯರ ಆಶೀರ್ವಾದ ಅವರಿಗಿರಲಿ, ಭಗವಂತನ ಆಶೀರ್ವಾದ ಇರಲಿ ಅಂತ ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇಷ್ಟು ಚೆನ್ನಾಗಿ ನಡೀಲಿಕ್ಕೆ ಆತ್ಮೀಯವಾಗಿ ಬಹಳ ಸದಾಸೆಯಿಂದ ಭಾವಪೂರ್ಣವಾಗಿ ಒಪ್ಪಿಕೊಂಡು ಕಾರ್ಯಕ್ರಮವನ್ನು ಇವತ್ತು ಈ ಸಾರಿ ನನ್ನ ಮಠದಲ್ಲಿ ನಾವು ನಡೆಸ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟಂಥವರು ನಮ್ಮ ಗುರುಲಿಂಗ ಜಂಗಮ ದೇವರ ಮಠದ ಪರಮ ಪೂಜ್ಯ
ನಟರಾಜ ಮಹಾಸ್ವಾಮಿಗಳವರು ಪೂಜ್ಯರು ಗೋಷ್ಠಿಯಲ್ಲಿ ಚರ್ಚೆಗೆ ಬಂದಾಗ ಈ ವರ್ಷ ನಮ್ಮ ಮಠದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡುತ್ತೇವೆ ಅನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸಿದಂತವರು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಬಗ್ಗೆ ಹೇಳಬೇಕಾದ್ರೆ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಆಪ್ತಾಂಗ ಸೇವೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾದಂತ ಪೂಜ್ಯರಲ್ಲಿ ನಟರಾಜ ಸ್ವಾಮಿಗಳು ಒಬ್ಬರು ಅಂತಕಂತದ್ದು ನಮಗೆ ಬಹಳ ಸಂತೋಷ ಕೊಡುವಂತದ್ದು ಅವರ ಒಂದು ಕೃಪೆ ಮಹಾಲಿಂಗ ಕನಕಪುರದ ಮಹಾಲಿಂಗ ಸ್ವಾಮಿಗಳವರ ಕೃಪೆ ಸಿದ್ಧಗಂಗಾ ಶ್ರೀಗಳವರ ಕೃಪೆ ಇದೆಲ್ಲರ ಒಂದು ಫಲಿತವಾಗಿ ಇವತ್ತು ಈ ಒಂದು ಏನು ಗುರುಲಿಂಗ ಜಂಗಮ ದೇವರ ಮಠದ ಈ ಒಂದು ಅಭಿವೃದ್ಧಿ ಇಷ್ಟು ಒಂದು ಕಟ್ಟಡಗಳು ಶಿಕ್ಷಣ ಸಂಸ್ಥೆಗಳು ಸಮಾಜ ಸೇವೆಗೆ ನಿಂತಿರತಕ್ಕಂತ ಪೂಜ್ಯರು ಪೂಜ್ಯರು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಉಪನ್ಯಾಸವನ್ನು ನೀಡಲು ಬಂದಿರತಕ್ಕಂಥವರು ಡಾಕ್ಟರ್ ನಂದೀಶ್ ಅಂಚೆ ಅವರು ಅವರು ನಮ್ಮ ಸುತ್ತೂರು ಸಂಸ್ಥೆಯಲ್ಲಿರತಕ್ಕಂಥ ಎಲ್ಲ ರಾಜಕೀಯ ಮುಖಂಡರು ಧಾರ್ಮಿಕ ವ್ಯಕ್ತಿಗಳು ಸದ್ಭಕ್ತರು ಮಾತೆಯರು ಮಾಧ್ಯಮ ಮಿತ್ರರು ಆರಕ್ಷಕ ಇಲಾಖೆಯವರು ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ನನ್ನ ಮಾತುಗಳಿಗೆ ಮುಕ್ತಾಯವನ್ನು ಆಡ್ತಾ ಇದ್ದೇನೆ ಇದೀಗ ತಾನೇ ನಮ್ಮ ಪೂಜ್ಯರು ಮತ್ತೊಂದು ಮಾಹಿತಿಯನ್ನು ನೀಡಿದರು ಈ ಭಾಗದಲ್ಲಿ ಸದ್ಯದಲ್ಲಿ ಈ ಭಾಗದಲ್ಲಿ ಇರುವಂತಹ ಮತ್ತೊಂದು ಚುಂಚನಕಟ್ಟೆಯ ಶ್ರೀ ರಾಮ ಸಕ್ಕರೆ ಕಾರ್ಖಾನೆಯನ್ನು ಸಹ ನಮ್ಮ ಶ್ರೀರಾಮ ಸಕ್ಕರೆ ಕಾರ್ಖಾನೆಯನ್ನು ಸಹ ನಮ್ಮ ಮಾನ್ಯ ಸಚಿವರಾದ ಶ್ರೀ ಮುರುಗೇಶ್ ನಿರಾಣಿಯವರ ನೇತೃತ್ವದಲ್ಲೇ ಅದು ಸದ್ಯದಲ್ಲೇ ಕಾರ್ಯವನ್ನು ಆರಂಭಿಸುತ್ತೆ ಅನ್ನುವಂತಹ ಮಾಹಿತಿಯನ್ನು ಬರುವ ಪೂಜ್ಯರು ಕೊಟ್ಟಿದ್ದಾರೆ ನಿರಾಣಿಯವರಿಗೆ ಧನ್ಯವಾದಗಳು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ಗೋಷ್ಠಿಯ ಹಿಂದಿನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀಕಂಠ ಸ್ವಾಮಿಗಳವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಕೇಂದ್ರಘಟ್ಟ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ಗಣ ಸರ್ಕಾರದ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರಾದಂತಹ ಶ್ರೀ ಮುರುಗೇಶ್ ಆರ್ ನಿರಾಣಿಯವರನ್ನ ಹಾಗೆ ಪರಮಕೂ ಗಣ್ಯಮಾನ್ಯರು ಹಾಗೂ ಪರಮ ಪೂಜ್ಯರು ಗೋಷ್ಠಿಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನಡೆಸಿಕೊಡ್ಬೇಕು ಅಂತ ಹೇಳಿ ಕೋರ್ತೇವೆ ಸರ್ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟ ಮಾನ್ಯ ಮಂತ್ರಿಗಳವರಿಗೆ ಹಾಗೂ ಎಲ್ಲ ಪರಮ ಪೂಜ್ಯರಿಗೆ ಧನ್ಯವಾದಗಳು ಇದೀಗ ಪರಮ ಪೂಜ್ಯ ರಾಜೇಂದ್ರ ಶ್ರೀಗಳವರನ್ನ ಕುರಿತಾಗಿ ನುಡಿ ನಮನವನ್ನ ಸಲ್ಲಿಸುತ್ತಿದ್ದಾರೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಆತ್ಮೀಯರು ಸಾಹಿತಿಗಳು ಆದ ಡಾಕ್ಟರ್ ಶ್ರೀ ನಂದೀಶ್ ಹಂಚೆ ಮೈಸೂರು
ಚಾಮರಾಜನಗರ ಜಿಲ್ಲೆ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಗೋಷ್ಠಿಯ ಟೀಕೆಯನ್ನು ದಯಪಾಲಿಸಿರುವ ನನ್ನ ಭೌತಿಕ ಮತ್ತು ಬೌದ್ಧಿಕ ವಿಕಾಸಕ್ಕೆ ಕಾರಣೀಭೂತರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ನನ್ನ ಅನಂತ ಪ್ರಣಾಮ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೃಹತ್ ಕೈಗಾರಿಕೆಯ ಸಚಿವರಾದ ಮುರುಗೇಶ್ ನಿರಾಣಿಯವರೇ ಹಾಗೂ ಇಲ್ಲಿ ನೆರೆದಿರುವ ಸದ್ಭಕ್ತ ಸದಾಶಯದ ಎಲ್ಲ ಶರಣರಿಗೆ ನನ್ನ ಅನಂತ ನಮಸ್ಕಾರ. ನನ್ನ ಮಾತನ್ನು ಆರಂಭಿಸುವ ಪೂರ್ವದಲ್ಲಿ ಒಂದು ಸಣ್ಣ ಘಟನೆಯನ್ನು ಉಲ್ಲೇಖಿಸಿ ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ. ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಸಿದ್ಧರಾಮನನ್ನ ಅವನ ಭಕ್ತಿಯನ್ನ ಪರೀಕ್ಷೆ ಮಾಡಬೇಕು ಅಂತ ಅಲ್ಲಮ ಪ್ರಭುದೇವರು ಅವನನ್ನು ಒಮ್ಮೆ ಭೇಟಿ ಮಾಡಿ ಸಿದ್ಧರಾಮ ಸಾಮಾಜಿಕ ವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸುವ ದೃಷ್ಟಿಯಿಂದ ಕೆರೆಕಟ್ಟೆಗಳನ್ನು ಕಟ್ಟಿಸುವ, ದೇವಾಲಯಗಳನ್ನು ನಿರ್ಮಿಸುವ, ಮನುಷ್ಯರ ಬದುಕನ್ನು ಸುಧಾರಿಸುವಂತಹ ಸಾಮಾಜಿಕ ಮತ್ತು ಲೋಕೋಪಕಾರದ ಕೆಲಸಗಳನ್ನು ಮಾಡ್ತಾ ಇದೆ. ಸಿದ್ಧರಾಮನನ್ನ ಭೇಟಿಯಾದ ಅಲ್ಲಮ ಪ್ರಭುದೇವರು ಅವರ ನಡುವೆ ಒಂದು ಸುದೀರ್ಘವಾದ ಸಂಭಾಷಣೆಯೆಲ್ಲ ನಡೆದ ಕೊನೆಯ ಭಾಗದಲ್ಲಿ ಅವನ ಕೇವಲ ಲೌಕಿಕದ ಈ ಸುಧಾರಣೆಯನ್ನ ಕುರಿತು ಒಂದು ಸಣ್ಣ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಅದನ್ನು ಕಡಿದುಕೊಳ್ಳೋದು ದೊಡ್ಡ ಸಂಗತಿಯಲ್ಲ, ಆದರೆ ನೀನು ಏಕಕಾಲಕ್ಕೆ ಇಡೀ ಸಮಾಜವನ್ನೇ ಸುಧಾರಿಸುವ ಬಹಳ ದೊಡ್ಡ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದೀಯ. ಒಂದು ಸಂಸಾರವನ್ನು ತ್ಯಜಿಸಿ ಇಡೀ ಸಮಾಜವನ್ನು ಉದ್ಧರಿಸುವಂತ ದೊಡ್ಡ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದೀಯ. ಈ ಸಮಾಜವನ್ನು ಸುಧಾರಿಸುವ ಹೊಣೆಗಾರಿಕೆ ಹೇಗಿದೆ ಅಂದ್ರೆ ಲೋಹದ ಸಂಕಲನೆಯನ್ನ ಸರಪಣಿಯನ್ನ ತೊಟ್ಕೊಂಡಂಗಿದೆ. ಆದ್ರಿಂದ ಇದು ಬೇಕಾಗಿಲ್ಲ ಅಂತ ಅಂದ್ರೆ ಬೇಕಾಗೇ ಇಲ್ಲ ಅಂತಲ್ಲ, ಇದು ಬೇಕಾಗಿಲ್ಲ. ಜಗತ್ತನ್ನ ಇನ್ನೂ ವಿಶಾಲವಾದ ದೃಷ್ಟಿಯಿಂದ ನೋಡೋದಕ್ಕೆ ಅವಕಾಶವಿದೆ. ಆದ್ರೆ ಆಶ್ಚರ್ಯ ಏನಂದ್ರೆ ಈ ಲೋಕದ ಈ ಸಮಾಜದ ಮನುಷ್ಯರ ಬದುಕಿನ ಉದ್ಧಾರದಿಂದ ಮಾತ್ರ ಜಗತ್ತಿನ ಉದ್ಧಾರ, ಅದರ ಜೊತೆಗೆ ಮನುಷ್ಯನ ಉದ್ಧಾರ ಅಥವಾ ನನ್ನ ವೈಯಕ್ತಿಕ ಉದ್ಧಾರವೂ ಹೌದು ಅಂತ ಭಾವಿಸಿದವರು ಪರಮಪೂಜ್ಯ ಜಗದ್ಗುರು ರಾಜೇಂದ್ರ ಮಹಾಸ್ವಾಮಿಗಳು. ಬಹಳ ಜನಕ್ಕೆ ಗೊತ್ತಿದೆ ಸುತ್ತೂರು ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನ ಮಠಕ್ಕೆ ಒಂದು ಸುದೀರ್ಘವಾದ ಇತಿಹಾಸ. ನಿರೂಪಣೆ ಮಾಡುವಾಗ ಪೂಜೆ ಹೇಳಿದ್ರು ರಾಜೇಂದ್ರ ಸ್ವಾಮೀಜಿಯವರನ್ನು ಬಹಳ ಚೆನ್ನಾಗಿ ಬಲ್ಲವರು. ಆದ್ರೆ ವಾಸ್ತವ ಸಂಗತಿ ಏನಂದ್ರೆ ನಾನು ರಾಜೇಂದ್ರ ಸ್ವಾಮೀಜಿಯವರು ನೋಡಿದ್ದೆ, ಆದ್ರೆ ಅವರ ಬಗ್ಗೆ ಅಪಾರವಾದ ಅನುಭವ ನನಗೇನಿರಲಿ. ಆದ್ರೆ ಅದೃಷ್ಟವಶಾತ್ ಅವರ ಸಂಕಲ್ಪದ ಕಾರಣದಿಂದ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಎಲ್ಲ ಅವರನ್ನ ಕುರಿತಾದ ಎಲ್ಲ ಅನುಭವಗಳನ್ನು ಬೇರೆ ಬೇರೆ ಅನುಭವಗಳನ್ನು ದಾಖಲಿಸುವಂತಹ ಒಂದು ಅದ್ಭುತವಾದ ಅವಕಾಶ ನನಗೆ ಲಭ್ಯ. ಆ ಕಾರಣದಿಂದ ನಾನು ಬೇರೆ ಬೇರೆ ಭಕ್ತರು ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರ ಬಗ್ಗೆ ಹೊಂದಿದ್ದ ಅಭಿಪ್ರಾಯವನ್ನು ಸಂಗ್ರಹಿಸುವಾಗ ನನಗೆ ಎಷ್ಟು ರೋಮಾಂಚನ ಆಯಿತು ಅಂದ್ರೆ ಅದರಲ್ಲೊಬ್ಬರು ಒಂದು ಮಾತನ್ನು ದಾಖಲಿಸಿದ್ರು, ಅದು ಬಹಳ ಉಲ್ಲೇಖಾರ್ಹ ಅಂತ ನಾನು ಭಾವಿಸ್ತೇನೆ. ಅದು ಯಾಕೆ ಹಾಗೆ ಅಂತಂದ್ರೆ ಅವ್ರು ಸ್ವಲ್ಪ ಭಾವುಕರಾಗೆ ಮಾತನಾಡಿದ್ರು. ಅವ್ರು ಹೇಳಿದ್ರು ಸ್ವಾಮಿಗಳು ಅಂದ್ರೆ ಅದು ರಾಜೇಂದ್ರ ಸ್ವಾಮಿಗಳು ಮಾತ್ರವೇ ಅಂತ. ಸ್ವಲ್ಪ ಅತಿಶಯೋಕ್ತಿ ಅಂತ ಅನ್ನಿಸ್ಬೋದು. ಅವ್ರು ಹೇಳಿದ ಮಾತ್ರ ಸ್ವಾಮಿಗಳು ಅಂದ್ರೆ ರಾಜೇಂದ್ರ ಸ್ವಾಮಿಗಳು ಮಾತ್ರವೇ. ಅವರ ಹೃದಯವಂತಿಕೆಯನ್ನ, ಅವ್ರ ತಾಯ್ತನವನ್ನ, ಅವರ ಮಾತೃತ್ವವನ್ನ,
ಹತ್ತಿರದಿಂದ ಅನುಭವಿಸಿದವರಿಗೆ ಮಾತ್ರ ಅದು ವ್ಯಕ್ತವಾಗುತ್ತೆ ಹೊರತು ಬೇರೆಯವರಿಗೆಲ್ಲ ಗೊತ್ತಾಗೋಲ್ಲ. ನಾನು ಇನ್ನೊಬ್ಬರು ಒಂದು ಪ್ರಸಂಗನ ಹೇಳಿದ್ರು, ನಾನು ಈ ಕೆಲಸಗಳನ್ನೆಲ್ಲ ಮಾಡುವಾಗ ಅದು ಮಾತು ಹೇಳಿದ್ರು, ರಾಜೇಂದ್ರ ಸ್ವಾಮೀಜಿ ಅವರಿಗೆ ನಿಮ್ಮಂಥವ್ರನ್ನ ನೋಡಬೇಕಾಗಿತ್ತು, ಅವ್ರು ಇನ್ನೂ ತುಂಬ ಚೆನ್ನಾಗಿ ಪ್ರೀತಿಸ್ತಾ ಇದ್ರು. ನಾನು ಈ ಸಭೆಗೆ ನಿವೇದಿಸ್ಕೊಳ್ತೇನೆ, ನನಗೊಂದು ಅಹಂ ಮತ್ತು ಅಹಂಕಾರ ಮತ್ತು ಹೆಮ್ಮೆ ಇದೆ. ಅದೇನೆಂದ್ರೆ, ನಾನು ರಾಜೇಂದ್ರ ಸ್ವಾಮೀಜಿ ಅವರನ್ನು ನೋಡಿಲ್ಲ, ಆದರೆ ನಾನು ಬಹಳ ಹತ್ತಿರದಿಂದ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪ್ರೀತಿಯನ್ನು ಅನುಭವಿಸಿದ್ದೆ. ರಾಜೇಂದ್ರ ಸ್ವಾಮೀಜಿಯವರ ಪ್ರೀತಿಯನ್ನು ಅನುಭವಿಸಿದವರು ಹೇಳುವ ಅಭಿಪ್ರಾಯಗಳನ್ನು ಕೇಳಿದ ಮೇಲೆ ನನ್ನ ಅಭಿಪ್ರಾಯ ಏನು ಹಾಗೆಂದ್ರೆ, ನಮ್ಮ ಪೂಜ್ಯ ಜಗದ್ಗುರುಗಳು ಒಂದು ಜೋಗದ ಜಲಪಾತ ಇದ್ದ ಹಾಗೆ. ಪ್ರೀತಿಯಾದರೂ ಅಷ್ಟೇ, ಅದು ಎಷ್ಟು ವ್ಯಾಪಕವಾಗಿರುತ್ತೆ ಅಂದ್ರೆ ನೀವು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲವೇ ಅಷ್ಟು ದೊಡ್ಡ ಪ್ರೀತಿಯ. ಈ ಮಾತನ್ನ ನಾನು ಹೇಳಲಿಕ್ಕೆ ಕಾರಣ ಏನು ಹಾಗೆ ಅಂದ್ರೆ, ಪೂಜ್ಯ ಜಗದ್ಗುರುಗಳವರು ಎಷ್ಟು ದೊಡ್ಡ